ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂನಿಫಾರ್ಮ್ ಕೋಟ್ ಕಟ್ಟಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳಿದರು ನಮಗೆ 11 ವರ್ಷದ ಮಕ್ಕಳಿಗೆ ಯೂನಿಫಾರ್ಮ್ ಕೋಟ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ತೋರಿಸ್ಕೊಡಿ ಅಂತ. ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, ನಮಗೆ ಕೋಟು ಪೂರ್ತಿ ಲೆಂತ್ ಎಷ್ಟಿದೆ, ಕೋಟ್ಗೆ ಪೂರ್ತಿ ಲೆಂತ್ 15.5 ಇಂಚ್ ಇದೆ. ಅಳತೆ ತಗೊಂಡಿದ್ದೀನಿ ನಾನು 15.5 ಇಂಚು. ಕೋಟ್ ಲೆಂತ್ ಎಷ್ಟಾದರೂ ಇರಲಿ, ಎಷ್ಟಿರುತ್ತೆ ಅದಕ್ಕೆ ನಾವು 2 ಇಂಚ್ನ ಆ್ಯಡ್ ಮಾಡ್ಕೋಬೇಕು. 15 ವರೆಗೆ 2 ಇಂಚು ಹೆಚ್ಚಿಗೆ ತಗೊಂಡ್ರೆ 17.5 ಇಂಚ್ ಬರುತ್ತೆ. 17.5 ಇಂಚ್ಗೆ ನಾನು ಮಾರ್ಕ್ ಹಾಕೊತ ಇದ್ದೀನಿ. ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಕೆಳಗಡೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಅಂದರೆ ಫೋಲ್ಡ್ ಮಾಡಿ ಹೊಲಿಬೇಕು ನಾವು, ಅದರಿಂದ 1 ಇಂಚ್ಗೆ ಮಾರ್ಕ್ ಹಾಕೊತ ಇದ್ದೀನಿ. 1 ಇಂಚ್ಗೂ ಒಂದು ಲೈನ್ ಹಾಕ್ಕೊಳ್ಳಿ. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇವಾಗ ನಮಗೆ ಶೋಲ್ಡರು, ಪೂರ್ತಿ ಶೋಲ್ಡರು 12 ಇಂಚ್ ಇದೆ. 12 ಇಂಚಲ್ಲಿ 1/2 ಅಂದರೆ 6 ಇಂಚ್ ಬರುತ್ತೆ. 6 ಇಂಚ್ಗೆ ಪ್ಲಸ್ 1/2ನ ಆ್ಯಡ್ ಮಾಡ್ಕೊತ ಇದ್ದೀನಿ ನಾನು, ಕೋಟ್ ಆಗಿರೋದ್ರಿಂದ 6.5 ಇಂಚ್ಗೆ ತಗೊಂಡಿದ್ದೀನಿ. ಮತ್ತೆ ಡೀಪ್ ವಿಡ್ತು 3 ಇಂಚ್ ತಗೊಂಡಿದ್ದೀನಿ. ಇವಾಗ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡಿದಾಗ ನಾವು 2.5 ಇಂಚು ಡೀಪ್ ವಿಡ್ತು ತಗೊಂಡಿರ್ತೀವಿ. ಕೋಟು ಸ್ವಲ್ಪ ಟಾಪ್ಗಿನ್ನ ಸ್ವಲ್ಪ ಜಾಸ್ತಿ ಇರಬೇಕು, ಅದರಿಂದ 3 ಇಂಚು ವಿಡ್ತು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಸಣ್ಣ ಇದ್ದಾರೆ ತುಂಬ, 11 ವರ್ಷ ಆದರೂ ಕೆಲವರು ದಪ್ಪ ಇರ್ತಾರೆ, ಕೆಲವರು ಸಣ್ಣ ಇರ್ತಾರೆ, ತುಂಬ ಸಣ್ಣ ಇದ್ದಾರೆ ಅಂದರೆ ಚೂಡಿದಾರ್ ಟಾಪ್ ವಿಡ್ತನ 2 ಇಂಚು ತಗೊಂಡು ಇದನ್ನ 2.5 ಇಂಚು ತಗೋಬಹುದು. ದಪ್ಪ ಇದ್ರೆ 3 ಇಂಚ್ ತಗೊಳ್ಳಿ, ಸಣ್ಣ ಇದ್ದಾರೆ ಅಂದರೆ 2.5 ಇಂಚು ಸಾಕಾಗುತ್ತೆ ನಮಗೆ ವಿಡ್ತು. ನಮಗೆ ಇವಾಗ ಆರ್ಮೋಲ್ ಡೌನು, ಪೂರ್ತಿ ಆರ್ಮೋಲು ಸುತ್ತು ನಮಗೆ 12 ಇಂಚ್ ಇದೆ. 12 ಇಂಚು ಪೂರ್ತಿ ಸುತ್ತಿರೋದು. ನಮಗೆ ಚೆಸ್ಟ್ ಮೆಜರ್ಮೆಂಟು ನೋಡಿ, 24 24 ಇಂಚ್ ಇದೆ. 24 ಇಂಚು ಅಂದರೆ ಇದ್ರದ್ದು 1/6 ಒಂದು ಭಾಗ ನಾವು ಆರ್ಮೋಲ್ಗೆ ತಗೋಬೇಕು. ಡ್ರೆಸ್ ಕಟಿಂಗ್ಗೆ ನಾವು ಡ್ರೆಸ್ಗೆ ಎಷ್ಟು ಕಟ್ ಮಾಡಿರ್ತೀವಿ ಅದಕ್ಕಿನ್ನ 1 ಇಂಚ್ ಜಾಸ್ತಿ ತಗೊಂಡು ಕೋಟ್ ಕಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ 6 ಇಂಚ್ ತಗೋತಾ ಇದ್ದೀನಿ. ಕೋಟ್ ಸ್ವಲ್ಪ ಲೂಸ್ ಆಗೇ ಇರಬೇಕು, ಅದಕ್ಕೆ 6 ಇಂಚ್ಗೆ ತಗೊಂಡಿದ್ದೀನಿ. ಇದಕ್ಕೆ ನಾವು ಫಸ್ಟ್ ಬ್ಯಾಕ್ ಕಟಿಂಗ್ ಮಾಡ್ತಾ ಇರೋದ್ರಿಂದ 3/4 ಇಂಚ್ಗೆ ಒಂದು ಮಾರ್ಕ್ ಹಾಕಿ ಶೇಪ್ ಕೊಡೋಣ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ, ನನ್ನ ಎಲ್ಲ ವಿಡಿಯೋನು ನೀವು ನೋಡ್ಬೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇಲ್ಲಿ ನಾವು ಬಿಡ್ತು ಡೀಪ್ ಬಿಡ್ತು ತೊಗೊಂಡಿದ್ವಲ್ಲ, ಇಲ್ಲಿಂದ ಇಲ್ಲಿ ತನಕ 1/2 ಇಂಚ್ಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡು ಡೀಪ್ ಲೆಂತ್ ನಾನು 2.5 ಇಂಚ್ ತೊಗೊಂಡಿದ್ದೀನಿ. ಬ್ಯಾಕ್ ಎಂಡ್ ಡೀಪ್ ಬೇಕಾಗಿರಲ್ಲ ಇದಕ್ಕೆ, ಸೊ 2.5 ಇಂಚ್ ತೊಗೊಂಡು ಇದಕ್ಕೊಂದು ಶೇಪ್ ಕೊಡಿ, ಈ ಥರ ರೌಂಡ್ ಶೇಪು. ನನ್ನ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಕೈಯಲ್ಲಿ ನೀಟಾಗಿ ಬರಲಿಲ್ಲ ಅಂದರೆ
ಸ್ಕೇಲ್ ಇಟ್ಕೊಂಡು ಶೇಪ್ ಕೊಡೋದಷ್ಟೆ. ಇವಾಗ ಈ ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಮತ್ತೆ ನಮಗೆ ಚೆಸ್ಟ್ ಮೆಜರ್ಮೆಂಟು ಕಾಲು ಭಾಗ, ಇವಾಗ 24 ಇಂಚು ಅಂದರೆ 6 ಇಂಚು ಚೆಸ್ಟ್ ಮೆಜರ್ಮೆಂಟ್ ಕಾಲು ಭಾಗ ಬರುತ್ತೆ, ಪ್ಲಸ್ 1 ಇಂಚು ಲೂಸ್ಗೆ ತಗೊಳ್ಳಿ, ಮತ್ತೆ 2 ಇಂಚು ಒಳಗಡೆ ಸ್ಟಿಚಿಂಗ್ ಮಾರ್ಜಿನು, ಅದಕ್ಕೊಂದು ಮಾರ್ಕ್ ಹಾಕೊತೀನಿ. ಮತ್ತೆ ಈ ಸೆಂಟರ್ಗೆ ನಾವು ನೋಡಿ ಮೇಲ್ಗಡೆಯಿಂದ 12 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು 1 ಇಂಚು ಒಳಗಡೆಗೆ ಈ ತರ ಕ್ರಾಸ್ ಆಗಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಹಾಕೊಳ್ಳಿ. ಇಷ್ಟು ಬಟ್ಟೆ ಬಿಟ್ಟು ಇನ್ನ 2 ಇಂಚು ಹೆಚ್ಚಿಗೆನೆ ತಗೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡುವಾಗ ನಿಮಗೆ ಜಾಸ್ತಿ ಇದೆ ಅನ್ಸಿದ್ರೆ ಬೇಕಿರೋ ಕಟ್ ಮಾಡ್ಬೋದು, ನಾವು ಮುಂಚೆನೆ ಕಟ್ ಮಾಡಿಬಿಟ್ರೆ ಆಮೇಲೆ ಬಟ್ಟೆ ಕಡಿಮೆ ಆದರೆ ಕಷ್ಟ ಆಗುತ್ತೆ. ಯೂನಿಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಲೂಸಾಗೆ ಹೊಲಿಬೇಕು. ಇವಾಗ ಬ್ಯಾಕು ಕಟ್ಟಿಂಗ್ ಆಗಿದೆ, ಫ್ರಂಟ್ ಮಾಡೋಣ. ನಾವು ಬ್ಯಾಕ್ ಏನ್ ಕಟ್ ಮಾಡಿದೀವಿ ಅದೇ ರೀತಿ ಫ್ರಂಟು ಇರುತ್ತೆ, ಆದ್ರೆ ಫ್ರಂಟು ನಾವು 1/2 ಇಂಚು ಹೆಚ್ಚಿಗೆ ಬಟ್ಟೆ ತಗೋಬೇಕಾಗುತ್ತೆ. 1/2 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. 1/2 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಫ್ರಂಟ್ ಸೈಡು ನಾವು ಉಕ್ಸ್ ಹಾಕೋದಕ್ಕೆ ಮತ್ತು ಕಾಜ ಮಾಡೋದಕ್ಕೆ ಎಕ್ಸ್ಟ್ರಾ 1/2 ಇಂಚು ಫೋಲ್ಡ್ ಮಾಡ್ತೀವಿ, ಅದರಿಂದ 1/2 ಇಂಚು ಹೆಚ್ಚಿಗೆ ಮಾರ್ಜಿನ್ ಮಾರ್ಕ್ ಹಾಕಿದ್ದೀನಿ. ಈ ಮಾರ್ಕ್ನ ಬಿಟ್ಟು ಆ ಕಡೆಗೆ ಬ್ಯಾಕ್ ಪೀಸ್ನ ಸೇಮ್ ಇಟ್ಕೊಳ್ಳಿ, ಅದು ಹೇಗಿದೆ ಹಾಗೇ ಇಟ್ಕೊಂಡು ಸೇಮ್ ಇದು ಬ್ಯಾಕ್ ಹೇಗಿದೆ ಅದೇ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕೊಂಡು ಇದು ಬ್ಯಾಕ್ನ ತೆಗೆದಿಟ್ಕೊಳ್ಳೋಣ. ಇವಾಗ ನಾವು ಫ್ರಂಟ್ ಡೀಪ್ ಬಿಡ್ತು ಮಾಮೂಲಿ 2.5 ಇಂಚ್ಗೆ ತಗೊಂತಾ ಇದ್ದೀನಿ. ಡೀಪ್ ಲೆಂತ್ ನಾನು 7 ಇಂಚ್ ತಗೋತಾ ಇದ್ದೀನಿ. 7 ಇಂಚ್ ತಗೊಂಡು ಇದು ಎರಡು ಪಾಯಿಂಟ್ನು ಈ ರೀತಿ ವಿ ಶೇಪ್ ಬರೋ ಥರ ಸೇರಿಸ್ಕೊಳ್ಳಿ. ಸ್ವಲ್ಪ ನಾವು ಕಟ್ ಮಾಡುವಾಗ ಈ ರೀತಿ ಸ್ವಲ್ಪ ರೌಂಡಾಗಿ ಇವು ಬರಲಿ, ಇವು ಥರ ಬಂದ್ರೂ ಚೆನ್ನಾಗಿ, ಸ್ವಲ್ಪ ಡೀಪ್ ಬಂದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಡೀಪ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ಬಾಟಮು 2.5 ಇಂಚು ಇಲ್ಲಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ, ಕೆಳಗಡೆ ಲೈನಿಂದ 2.5 ಇಂಚು ಅಗಲ 2.5 ಇಂಚು ತಗೊಂಡು ಇದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಎರಡು ಪಾಯಿಂಟ್ನ ಈ ರೀತಿ ಸೇರಿಸ್ಕೊಳ್ಳಿ.
ಸೇರಿಸ್ಕೊಂಡು ಇಲ್ಲಿಂದ ಕೆಳಗಡೆಗೆ ಒಂದು ಇಂಚು ಹೆಚ್ಚಿಗೆ ಬಿಟ್ಟಿದ್ವಲ್ಲ ಅದಕ್ಕೂ ಈ ರೀತಿ ಒಂದು ಲೈನ್ ಹಾಕೋಬೇಕು. ಈ ಮಾರ್ಕ್ ಆದಮೇಲೆ ಈ ಕಡೆಗೆ ಈ ರೀತಿ ಕೆಳಗಡೆಗೂ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಒಂದು. ಇಲ್ಲಿ ನಾವು ವಿ ಶೇಪ್ ಎಲ್ಲಿ ಮಾಡಿದ್ದೀವಿ ಅಲ್ಲಿಂದ ಇದು ಅಷ್ಟೇ ಈ ರೀತಿ ಮಾರ್ಕ್ ಬರಬೇಕು. ಇಲ್ಲಿಂದ ನಾವು 7 ಇಂಚಿಲಿಗೆ ಬಂದೈತಲ್ಲ ಇಲ್ಲಿಂದ. ಇದೇನಕ್ಕಪ್ಪ ಅಂದರೆ ನಾವು ಒಳಗಡೆ ಪೀಸ್ನ ಲೈನಿಂಗ್ ಥರ ಹಾಕಿ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಹೊಲಿವಾಗ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಕಟ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದೇ ರೀತಿ ಕಟ್ ಮಾಡಬೇಕು. ಇವಾಗ ಡೀಪ್ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರಂಟ್ ಕಟ್ಟಿಂಗು. ಇದು ಕಟ್ ಆದಮೇಲೆ ನಾವು ಫ್ರಂಟ್ ಯಾವ ರೀತಿ ಕಟ್ ಮಾಡಿದ್ವಿ ಇದೇ ರೀತಿ ಫ್ರಂಟ್ಗೆ ಲೈನಿಂಗ್ ಅಟ್ಯಾಚ್ಗೆ ಇದೇ ರೀತಿ ಇದೇ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಪೂರ್ತಿ ನಿಮಗೆ ಫ್ರಂಟ್ ಲೆಂತ್ ಎಷ್ಟಿದೆ ಅಷ್ಟೇ ಲೆಂತ್ ಬೇಕಾಗುತ್ತೆ. ಸೇಮ್ ಮಾರ್ಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿದು ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರದ್ದು ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಇದು ಅಗಲ ನಾವು ಪೂರ್ತಿ ಇದು ಎಷ್ಟಿದೆ ಅಷ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮ ಶೋಲ್ಡರ್ ಲೆವೆಲ್ಗೆ ತಗೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಕೋಟು ಫ್ರಂಟು ಬ್ಯಾಕು ಕಟ್ಟಿಂಗು. ನಿಮಗೆ ಪಾಕೆಟ್ ಬೇಕು ಅಂದರೆ ಪಾಕೆಟ್ನ ಕಟ್ ಮಾಡ್ಕೊಳ್ಳಿ. ಮತ್ತು ನಾವು ಇದರಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. ನಾವು ಶೋ ಇದು ಆರ್ಮೋಲ್ಗೆ ಮತ್ತು ನೆಕ್ಗೆ ಪೈಪಿಂಗ್ ಥರ ಕೊಡಬೇಕಾಗುತ್ತೆ, ಸ್ಟಿಚ್ ಮಾಡಿ ಹೆಮ್ಮಿಂಗ್ ಮಾಡಬೇಕು. ಅದಕ್ಕೋಸ್ಕರ ಕ್ರಾಸಾಗಿ 1 ಇಂಚ್ಗೆ ಪೀಸ್ನ ಕಟ್ ಮಾಡ್ಕೊಳ್ಳಿ. ನಮ್ಗೆ ಈ ಥರದ್ದು ಎಷ್ಟು ಬೇಕೋ ಅಷ್ಟು ಪೀಸ್ನ ಕಟ್ ಮಾಡ್ಕೋಬೇಕಾಗುತ್ತೆ.
ನಾನು ಚಿಕ್ಕ ಸೈಜ್ ಆಗಿರೋದ್ರಿಂದ ಈ ಥರ ಒಂದು 3 ಪೀಸ್ನ ಕಟ್ ಮಾಡ್ಕೊತೀನಿ, ನೆಕ್ಗೆ ಮತ್ತು ಆರ್ಮ್ ಹೋಲ್ಗೆ. ನೆಕ್ಕು ಫ್ರಂಟ್ಗೇನು ಅವಶ್ಯಕತೆ ಇರಲ್ಲ, ಲೈನಿಂಗ್ ಅಟ್ಯಾಚ್ ಮಾಡ್ತೀವಿ, ಅಂದರೆ ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಡ್ವಲ್ಲ ಅದನ್ನ ಅಟ್ಯಾಚ್ ಮಾಡ್ತೀವಿ. ಬ್ಯಾಕ್ಗೆ ಮತ್ತು ಆರ್ಮ್ ಹೋಲ್ಗೆ ಮಾತ್ರ. ನಾವು ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ನೋಡಿ, ಫ್ರಂಟ್ ಪೀಸ್ ಇದು, ಫ್ರಂಟ್ ಸೇಮ್ ಇದೇ ಥರ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡ್ವಲ್ಲ, ಈ ಪೀಸ್ನ ಫ್ರಂಟ್ ಇದೆಯಲ್ಲ ಇದ್ರ ಮೇಲೆ ಇಟ್ಕೊಂಡು ಸೇಮ್ ಇಲ್ಲಿಂದ ನೆಕ್ಕು ಮತ್ತು ಇಲ್ಲಿ ಇಲ್ಲಿ ಸೇಮ್ ಏನಿದೆ ಇದೇ ರೀತಿ ಹೊಲ್ದು ಇದನ್ನ ನಾವು ಈ ಥರ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಈ ರೀತಿ ಬರುತ್ತೆ, ಮೇಲ್ಗಡೆಯಿಂದ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಂಡ್ರೆ ಫ್ರಂಟು ಸ್ಟಿಚಿಂಗ್ ಆಗುತ್ತೆ. ಅದ್ರ ವಿಡಿಯೋ ಹಾಕಿರ್ತೀನಿ ಐ ಕಾರ್ಡಲ್ಲಿ, ಒಂದ್ಸಲ ನೋಡಿ. ನಿಮಗೆ ಪಾಕೆಟ್ ಬೇಕು, ಪಾಕೆಟ್ ಅಟ್ಯಾಚ್ ಕೆಲವರು ಮಾಡಿಸ್ತಾರೆ, ಬೇಕು ಅಂತ ಹೇಳಿದ್ರೆ ಈ ಸೈಜ್ಗೆ ನಾನೊಂದು 12 ಇಂಚು ಲೆಂತ್ಗೆ, 12 ಬೇಡ ಚಿಕ್ಕ ಸೈಜು, 11 ಇಂಚು ಡೌನ್ ತಗೊತೀನಿ. ತಗೊಂಡು 4 ಇಂಚ್ಗೆ ಪಾಕೆಟ್ ಅಟ್ಯಾಚ್ ಮಾಡ್ತೀನಿ. ನಾವು ಈ ಶೋಲ್ಡರ್ ಸೆಂಟರ್ಗೆ ತಗೊಳ್ಳಿ ಈ ರೀತಿ, ಇಲ್ಲಿಗೆ 2 ಇಂಚ್ ಬರಲಿ, ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಪಾಕೆಟ್ಗೆ. ಲೆಂತು 5 ಇಂಚ್ ತಗೊತೀನಿ. ಪಾಕೆಟ್ ಬೇಕು ಅನ್ನೋರಿಗೆ ಮಾತ್ರ, ಬೇಡ ಅಂದರೆ ಏನು ಅವಶ್ಯಕತೆ ಇರಲ್ಲ. ಇಲ್ಲ 5 ಇಂಚ್ ಹಾಕಿದ್ದೀನಲ್ವಾ, ಇದು ಸೆಂಟರ್ ಮಾಡ್ಕೊಳ್ಳಿ. ಸೆಂಟರ್ ಮಾಡಿಕೊಂಡು ಡೌನಿಂದ 1 ಇಂಚು ಎರಡು ಸೈಡ್ ಮಾರ್ಕ್ ಹಾಕ್ಕೊಂಡು ಈ ಸೆಂಟರಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ ಇದೇ ರೀತಿ ನಾವು ಈ ಪೀಸ್ನ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇಲ್ಲಿಗೆ ನಾವು ಪಾಕೆಟ್ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.